ಆತನು ನನ್ನನ್ನು ಕಲಿಸಿದ್ದಾನೆ. ಆ ಕೆಲಸವನ್ನ, ಆತನ ಯೋಚನೆಯನ್ನ, ಆತನ ಚಿತ್ತವನ್ನ, ಆತನ ಮನಸ್ಸಲ್ಲಿ ಇರುವಂತಹ ಕಾರ್ಯವನ್ನ ನಾನು ನೆರವೇರಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬೊಬ್ಬರಿಗೆ ನಾನು ಯೇಸುವಿನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಹೊಸ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ದೇವರು ನಮ್ಮನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ಒಬ್ಬೊಬ್ಬರನ್ನ ನಡೆಸ್ತಿರೋದಕ್ಕಾಗಿ ನಾವು ದೇವರಿಗೆ ವಂದನೆಗಳನ್ನ ಸಲ್ಲಿಸೋಣ. ಈ ತಿಂಗಳ ವಾಗ್ದಾನ ವಚನವನ್ನ ನಾವು ತೆಗೆದುಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 91:14-15 ಕಡೆಗೆ ನಾವು ತಿರುಗಿಸಿಕೊಳ್ಳುವವರಾಗಿರೋಣ. ಕೀರ್ತನೆಗಳ ಪುಸ್ತಕ 91:14-15 ನಾನು ನಿಮಗಾಗಿ ಓದುವವನಾಗಿರ್ತೇನೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನ ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನ ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು, ದೀರ್ಘಾಯುಷ್ಯನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವಜನರೇ, ಈ ವಾಕ್ಯಗಳನ್ನ ದೇವರು ನಮಗೆ ಈ ಡಿಸೆಂಬರ್ ತಿಂಗಳಿಗೆ ವಾಗ್ದಾನವಾಗಿ ಕೊಡ್ತಾ ಇದ್ದಾನೆ. 2022 ಆರಂಭದ ಜನವರಿಯಿಂದ ನವೆಂಬರ್ ತಿಂಗಳು ಎಷ್ಟು ಬೇಗನೆ 11 ಮುಗಿಸುವುದಕ್ಕೆ ದೇವರು ಸಹಾಯ ಮಾಡಿದನು. ಈ 11 ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆದಿರಬಹುದು. ಅನೇಕ ತೊಂದರೆಗಳು, ಹಿಂಸೆಗಳು, ಅವಮಾನಗಳು, ಕಷ್ಟಗಳು, ಅನೇಕ ಜನರನ್ನು ನಮ್ಮ ಜೀವಿತದಲ್ಲಿ ಕಳೆದುಕೊಂಡಿರಬಹುದು. ಅನೇಕ ಪ್ರಾರ್ಥನೆಗಳಿಗೆ ದೇವರು ಯಾಕೆ ನನಗೆ ಇನ್ನೂ ಉತ್ತರವೇ ಕೊಡಲಿಲ್ವೇ ಎಂಬುದಾಗಿ ನಾವು ಕಾಯ್ತಾ ಇರುವವರಾಗಿರಬಹುದು. ಆದರೆ ಈ 12 ಕಾಲಿಡುವಾಗ ದೇವರು ನಮಗೆ ಕೊಡುವಂತ ವಾಗ್ದಾನಗಳು ಇದೇ ಆಗಿದೆ. ಆದ್ರೆ ಕನ್ನಡದಲ್ಲಿ ಇದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಎಂಬುದಾಗಿ. ಆದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಪದ ಇನ್ನು ಹೆಚ್ಚಾಗಿ ಬರೆಯಲ್ಪಟ್ಟಿದೆ, ಏನಂದ್ರೆ ಅವನು ನನ್ನನ್ನ ಪ್ರೀತಿಸುವಂತ ಕಾರಣ, ಬಿಕಾಸ್ ಹಿ ಲವ್ಸ್ ಮೀ. ಇವತ್ತು ನನ್ನ ಪ್ರೀತಿಯ ದೇವ ಜನರೇ, ನಾವು ಕರ್ತನನ್ನ, ಕ್ರಿಸ್ತನನ್ನ ಪ್ರೀತಿಸುವವರಾಗಿರೋಣ. ಹೇಗೆ ನಾವು ಪ್ರೀತಿಸುವವರಾಗಿರ್ಬೇಕು? ನಮ್ಮ ಪೂರ್ಣ ಹೃದಯ, ಪೂರ್ಣ ಬಲ, ಪೂರ್ಣ ಶಕ್ತಿ, ನಮ್ಮ ಪೂರ್ಣ ಪ್ರಾಣ, ನಮ್ಮ ಪೂರ್ಣ ಯೋಚನೆ, ಎಲ್ಲದರಲ್ಲಿಯೂ ಪರಿಪೂರ್ಣವಾಗಿ ನಾವು ಆತನನ್ನ ಪ್ರೀತಿಸುವವರಾಗಿರೋಣ. ನಾವು ಆತನನ್ನ ಪ್ರೀತಿಸುವವರಾಗಿದ್ದರೆ ಈ ಡಿಸೆಂಬರ್ ತಿಂಗಳಲ್ಲಿ 7 ಕಾರ್ಯಗಳನ್ನ ಆತನು ನಮ್ಮ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ಆತನು ಬಯಸುವಾತನಾಗಿದ್ದಾನೆ. ಆತನು ವಾಗ್ದಾನ ಕೊಡುವಾತನಾಗಿದ್ದಾನೆ. ಮೊದಲನೇದು, ಆತನು ನಮ್ಮನ್ನ ರಕ್ಷಿಸುವವನಾಗಿದ್ದಾನೆ. ಯಾರಾದ್ರೂ ಹೇಳ್ತೀರಾ, ದೇವರು ನನ್ನನ್ನ ರಕ್ಷಿಸುವಾತನು? ಯಾವ್ದ್ರಿಂದ ರಕ್ಷಿಸುವವನು? ಹೋಗುವಾಗ್ಲೂ ಬರುವಾಗ್ಲೂ ನಾನಿರುವಂತ ಸ್ಥಳದಲ್ಲಿ, ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಸೇವೆಗಳಲ್ಲಿ ಅನೇಕ ವಿರುದ್ಧವಾದ ಕಾರ್ಯಗಳು ನಡೆಯುವಾಗ್ಲೂ, ಅನೇಕ ಕಾರ್ಯಗಳಿಂದ ನನ್ನ ದೇವರು, ಪರಲೋಕದ ದೇವರು, ನೀನು ಒಬ್ಬೊಬ್ಬರನ್ನ, ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ ಆತನು ರಕ್ಷಿಸುವಾತನಾಗಿದ್ದಾನೆ. ಮೊದಲನೇದು, ಆತನು ರಕ್ಷಿಸುವವನು. ಎರಡನೇದು, ಆತನು ನಮ್ಮನ್ನ ಉದ್ಧರಿಸುವಾತನಾಗಿದ್ದಾನೆ. ಹಿ ವಾಂಟ್ಸ್ ಟು ಲಿಫ್ಟ್ ಅಸ್ ಅಪ್. ನಮ್ಮ ಹೆಸರನ್ನ, ನಮ್ಮ ಸ್ಥಾನವನ್ನ ಆತನು ಮೇಲೆ ಕೆತ್ತುವಾತನಾಗಿದ್ದಾನೆ. ನೀವು 11 ನಿಮ್ಮ ಜೀವಿತದಲ್ಲಿ ಯಾವ ಪ್ರಮೋಷನ್ಸ್ ಅನ್ನ ಕಾಣದೆ ಇರಬಹುದು, ಆದ್ರೆ ಈ 12 ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಇರಬಹುದು, ನಿಮ್ಮ ಸಂಡೇ ಸ್ಕೂಲ್ಸ್ ಅಲ್ಲಿ ಇರಬಹುದು, ನಿಮ್ಮ ಯವನಸ್ಥರ ಕೂಟದಲ್ಲಿ ಇರಬಹುದು, ನಿಮ್ಮ ಕುಟುಂಬಗಳಲ್ಲಿ ಇರಬಹುದು, ಯಾವ ಜನರು ನಿಮ್ಮನ್ನ ಕೆಳಗಡೆ, ನಿಮ್ಮನ್ನ ತಗ್ಗಿಸುವಿಕೆಯಲ್ಲಿ ನಿಮ್ಮನ್ನ ಕೆಳಗಡೆ ನೋಡಿದ್ರೋ, ಅವರ ಮಧ್ಯದಲ್ಲಿ ದೇವರು ನಿನ್ನ ತಲೆಯನ್ನ ಆತನು ಉದ್ಧರಿಸುವಾತನಾಗಿದ್ದಾನೆ. ನಂಬುವವರು ಯಾರಾದ್ರೂ ಆಮೇನ್ ಹೇಳುವವರಿದ್ದೀರಾ? ಹಲ್ಲೆಲೂಯಾ. ಎರಡನೇದು, ಆತನು ಉದ್ಧರಿಸುವಾತನು. ಮೂರನೇದು, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನ ದಯಪಾಲಿಸುವೆನು. ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ಕೊಡುವಾತನಾಗಿದ್ದಾನೆ. 11 ನೀವು ಯಾವ್ದಾವುದೋ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿರಬಹುದು, ನಿಮ್ಮ ಪ್ರಾರ್ಥನೆಗೆ ಉತ್ತರ ತಡವಾಗಿರಬಹುದು,
ಆದ್ರೆ ಈ 12ನೇ ತಿಂಗಳು, ಈ ಕೊನೆಯ ತಿಂಗಳಲ್ಲಿ, ಈ ವರ್ಷದ ಅಂತ್ಯದೊಳಗೆ ನೀನು ಮಾಡಿದ ಒಂದೊಂದು ಪ್ರಾರ್ಥನೆಗಳಿಗೆ ಪರಲೋಕದ ದೇವರು ನನ್ನ ಯೇಸು ನಿನಗೆ ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಹೀಸ್ ಎ ಪ್ರೇಯರ್ ಆನ್ಸರಿಂಗ್ ಗಾಡ್. ಆತನು ಮಣ್ಣಲ್ಲ, ಆತನು ಕಲ್ಲಲ್ಲ, ಆತನು ಜೀವ ಸ್ವರೂಪನಾದ ದೇವರು. ನಿನ್ನ ಪ್ರಾರ್ಥನೆಯನ್ನ ಕೇಳಿದ ದೇವರು ನಿನ್ನ ಪ್ರಾರ್ಥನೆಗೆ ಆತನು ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಹಾಲೆಲೂಯಾ. ಅನಂತರ ಆತನು ಬರೀತಾನೆ, ಆತನು ನಮಗೆ ಒಬ್ಬೊಬ್ಬರಿಗೆ ವಾಗ್ದಾನ ಕೊಡುವಾದ ಏನಂದ್ರೆ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು. ಹಾಲೆಲೂಯಾ. ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಮ್ಮನ್ನ ಅನೇಕ ಜನರು ಕೈ ಬಿಟ್ಟು ಹೋಗಬಹುದು. ಆತನೇನ್ ಹೇಳ್ತಾನಂದ್ರೆ ಇಕ್ಕಟ್ಟೇ ಕೊಡಲ್ಲ ಅಂತ ಇಲ್ಲ, ಇಕ್ಕಟ್ಟಿನ ಸಮಯದಲ್ಲಿ ನೀನು ಹತ್ತಿರವಿದ್ದು ನಿನ್ ಜೊತೆಗಾರನಾಗಿದ್ದು ಅನಂತರ ತಪ್ಪಿಸು ನಿನ್ನ ಗನ್ನಪಡಿಸ್ತೇನೆ. ಇಕ್ಕಟ್ಟಿನಲ್ಲಿ ಹತ್ತಿರ ಇರ್ತಾನೆ, ಅನಂತರ ಅನೇಕ ಕಾರ್ಯಗಳಿಂದ ನಮ್ಮನ್ನ ತಪ್ಪಿಸುವಾತನಾಗಿದ್ದಾನೆ, ಅನಂತರ ನಮ್ಮನ್ನ ಘನಪಡಿಸುವವನಾಗಿದ್ದಾನೆ. ಅನಂತರ ಸುಂದರವಾಗಿ ಆತನು ನಮಗೆ ಹೇಳುವುದೇನಂದ್ರೆ ನಮಗೆ ದೀರ್ಘಾಯುಷ್ಯನ ಆತನು ಅನುಗ್ರಹಿಸಿ ಆಶೀರ್ವದಿಸಿಕೊಟ್ಟು ನಮ್ಮನ್ನ ತೃಪ್ತಿ ಪಡಿಸ್ತಾನೆ. ಯಾರು ಹೇಳ್ಬೇಡಿ ಯಾವಾಗ ಸಾವು ಬರುತ್ತೋ, ಯಾವಾಗ ಸಾಯ್ತೀನೋ, ಆ ರೀತಿಯಾಗಿ ಹೇಳ್ಬೇಡಿ. ಆತನ ಚಿತ್ತವನ್ನ ನೆರವೇರಿಸೋದಕ್ಕೆ, ಆತನ ಯೋಚನೆಗಳು ನಮ್ಮ ಜೀವಿತದಲ್ಲಿ ನೆರವೇರುವ ತನಕ ಆತನು ನಮ್ಮ ಜೊತೆಗಾರನಾಗಿದ್ದು ನಮಗೆ ದೀರ್ಘಾಯುಷ್ಯನ ಕೊಟ್ಟು ಆತನು ತೃಪ್ತಿ ಪಡಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಈ 7 ಕಾರ್ಯಗಳನ್ನ ದೇವರು ಈ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಒಬ್ಬೊಬ್ಬರಿಗೆ ವಾಗ್ದಾನವಾಗಿ ಕೊಡುವಾತನಾಗಿದ್ದಾನೆ. ನನ್ನ ಪ್ರೀತಿಯ ದೇವ ಜನರೇ, ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಂದ್ರೆ ನಾವು ಒಂದೇ ಒಂದು ಕಾರ್ಯಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕಂತ ಯಾವ್ದಂದ್ರೆ ಆತನು ಕೊಡುವಂತ ಆಜ್ಞೆ ಏನಂದ್ರೆ ನನ್ನನ್ನ ಪ್ರೀತಿಸು, ನನ್ನಲ್ಲಿ ಆಸಕ್ತನಾಗಿರು. ಆತನ ಹೇಳೋದೇನ, ಆತನನ್ನೇ ಪ್ರೀತಿಸುವವನಾಗಿ, ಆತನನ್ನ ಬಯಸುವವನಾಗಿ, ಆತನನ್ನ ಹುಡುಕುವವರಾಗಿ, ಆತನಲ್ಲಿ ಆಸಕ್ತಿ ಹೊಂದಿರುವವರಾಗಿ ನಾವು ಬದುಕೋಣ. ಈ 11 ತಿಂಗಳು ಹೇಗಾದ್ರೂ ನಾವು ಜೀವಿಸಿರಬಹುದು, ಈ ಅಂತ್ಯ ತಿಂಗಳಿಗೆ ಬಂದಿದ್ದೇವೆ. ಅನೇಕ ಜನರು ಆರಂಭಿಸಿದ್ರು, ಅಂತ್ಯವನ್ನ ಅನೇಕ ಜನರು ನೋಡ್ತಾ ಇಲ್ಲ. ನಮ್ಮ ಸುತ್ತಲಲ್ಲಿ, ನಮ್ಮ ಕುಟುಂಬಗಳಲ್ಲಿ ಇರಬಹುದು ಅನೇಕ ಜನರು ನಾವು ಕಳ್ಕೊಂಡಿದ್ದೇವೆ. ಆದ್ರೆ ನಮ್ಮನ್ನಾದ್ರೂ ಇನ್ನೂ ಆತನ ಇಟ್ಟಿದ್ದಾನಂದ್ರೆ ನಮಗೆ ಕೊಡಲ್ಪಟ್ಟಿರುವಂತ ಕೆಲಸ ದೊಡ್ಡದು. ಆ ಕೆಲಸವನ್ನ ಪರಿಪೂರ್ಣ ಮಾಡುವುದಕ್ಕೆ ದೇವ್ರ ಹತ್ರ ಕೃಪೆಯನ್ನ ಕೇಳೋಣ. ಈ ತಿಂಗಳನ್ನ ದೇವರ ಕೈಗಳಲ್ಲಿ ಒಪ್ಪಿಸ್ಕೊಳ್ಳೋಣ. ದೇವ್ರ ಈ ತಿಂಗಳನ್ನ ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸ್ಲಿ. ಈ ತಿಂಗಳಲ್ಲಿ ಅನೇಕ ಅಗತ್ಯಗಳಿರಬಹುದು, ಅಗತ್ಯಗಳನ್ನ ಆತನು ಸಂಧಿಸುವ ಆತನಾಗಿದ್ದಾನೆ. ಇನ್ನ ಎಲ್ಲ ಅಗತ್ಯಗಳನ್ನ ಆತನು ಸಂಧಿಸುವ ಆತನಾಗಿದ್ದಾನೆ. ಹೊಸ ವರ್ಷಕ್ಕೆ ನಮ್ಮನ್ನ ಸಿದ್ಧತೆ ಮಾಡ್ಕೊಳ್ಳೋಣ, ಪ್ರಿಪೇರ್ ಮಾಡ್ಕೊಳ್ಳೋಣ, ಉಪವಾಸ ಇರೋಣ, ಪ್ರಾರ್ಥಿಸೋಣ. ದೇವರೇ, ನೀನು ನನ್ನ ಜೀವಿತದಲ್ಲಿ ಈ ಹೊಸ ವರ್ಷದಲ್ಲಿ ನನಗೆ ಮಾಡಬೇಕಾದಂತ ಕಾರ್ಯಗಳು, ನಾನು ನಿನಗಾಗಿ ಮಾಡಬೇಕಾಗಿರುವಂತ ಕಾರ್ಯಗಳನ್ನ ನನಗೆ ತಿಳಿಸ್ಕೊಡು ಎಂಬುದಾಗಿ ಈ ಮಂತ್ ಅಲ್ಲಿ, ಈ ತಿಂಗಳಲ್ಲಿ ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ದೇವ್ ನಿಮ್ಮ ಒಬ್ಬೊಬ್ಬರನ್ನ ಆಶೀರ್ವದಿಸಲಿ. ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನೀವಿರುವಂತ ಸ್ಥಳದಲ್ಲಿ ಕಣ್ಣುಗಳನ್ನ ಮುಚ್ಚುತ್ತೀರಾ? ನಾವೆಲ್ಲರೂ ಒಟ್ಟಾಗಿ ಸೇರಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಿನ್ನ ಪರಿಶುದ್ಧವಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಾವು ದೂರದಲ್ಲಿ ಇರಬಹುದು, ಆದ್ರೆ ದೂರದಲ್ಲಿಯೂ ಹತ್ತಿರದಲ್ಲಿ ಇರುವ ಆತನಿಗೆ ನೀನೊಬ್ಬನೇ ದೇವರಾಗಿದ್ದಿ. ನಿನಗೆ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ರಾಜ. ಈ ತಿಂಗಳನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪರಲೋಕದ ದೇವರೇ, ಅಪ್ಪ ಈ ವಾಕ್ಯವೇ ಹೇಳುವ ಪ್ರಕಾರ ದೇವರೇ, ನಮ್ಮ ಜೀವಿತದಲ್ಲಿ ಅನೇಕ ಪ್ರಾರ್ಥನೆಗಳಿಗೆ ನೀನು ಉತ್ತರವನ್ನ ಕೊಡು, ನಮ್ಮನ್ನ ಘನಪಡಿಸು. ನಾವಿರುವಂತ ಸ್ಥಳದಿಂದ ನಮಗೆ ನಮ್ಮ ಮೇಲೆ ಕೆತ್ತುವ ಆತನಾಗಿದ್ದೀಯ, ನಮ್ಮನ್ನ ರಕ್ಷಿಸುವ ಆತನಾಗಿದ್ದೀಯ ದೇವರೇ. ಇಕ್ಕಟ್ಟಿನ ಸಮಯದಲ್ಲಿ ನಮ್ಮ ಜೊತೆಗಾರನಾಗಿದ್ದೀಯ, ದೀರ್ಘ ಆಯುಷ್ಕಾಲವನ್ನ ಕೊಟ್ಟು ನಮ್ಮನ್ನ ತೃಪ್ತಿ ಪಡಿಸುವವನಾಗಿದ್ದಿ. ನಿನಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಕೊನೆಯ ತಿಂಗಳಲ್ಲಿ ದೇವರೇ, ನಿನ್ನ ಮುಂದೆ ನಂಬಿಗಸ್ತರಾಗಿ, ಕುಟುಂಬವಾಗಿ, ಕರ್ತನೇ ಸೇವೆಯಾಗಿ, ಸಭೆಯಾಗಿ, ನಿನ್ನ ಮುಂದೆ ನಂಬಿಗಸ್ತರಾಗಿ ಬದುಕುವುದಕ್ಕೆ ಸಹಾಯ ಮಾಡು. ನಿನ್ನ ಚಿತ್ತವನ್ನ ನೆರವೇರಿಸೋದಕ್ಕೆ ಸಹಾಯ ಮಾಡು ರಾಜ. ಕರ್ತನೇ ಅಪ್ಪ, ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೋ ಕಣ್ಣೀರಲ್ಲಿ, ವೇದನೆಯಲ್ಲಿ, ಅವಮಾನಗಳಲ್ಲಿ, ದುಃಖದಲ್ಲಿ ನೋಡ್ತಾ ಇರಬಹುದು, ಅನೇಕ ಕಾರ್ಯಗಳಲ್ಲಿ ಸಿಲುಕಿಕೊಂಡಿರಬಹುದು, ಅನೇಕ ಅಗತ್ಯಗಳಿರಬಹುದು, ನನ್ನ ದೇವರು ನೀನು ಪರಲೋಕ ಭಂಡಾರಗಳನ್ನ ತೆರೆದು ಅವರ
ಅಗತ್ಯಗಳನ್ನ ಸಂಧಿಸು, ಅವರ ಅವಮಾನಗಳನ್ನ ತೆಗೆದಾಕು, ಅವರನ್ನ ಘನಪಡಿಸು ರಾಜ ದೇವರು. ನೀನು ಅವರ ಜೊತೆಗಾರನಾಗಿದ್ದು ನಡೆಸು ದೇವರೇ. ಅಪ್ಪ ನಿನ್ನ ಸನ್ನಿಧಾನದಲ್ಲಿ ನಮ್ಮ ಒಬ್ಬೊಬ್ಬರನ್ನ ಒಪ್ಪಿಸ್ಕೊಡ್ತಾ ಇದ್ದೇವೆ. ಬರುವಂತ ಹೊಸ ವರ್ಷಕ್ಕೆ ಈ ತಿಂಗಳಲ್ಲಿ ನಮ್ಮನ್ನ ಸಿದ್ಧತೆ ಮಾಡ್ಕೊಳ್ಳುವುದಕ್ಕೆ ಸಹಾಯ ಮಾಡು. ಈ ವರ್ಷವೆಲ್ಲ ಕಾದು ನಡೆಸಿದ ದೇವರು ಕರ್ತನೇ ಅಪ್ಪ, ಅನೇಕ ಪ್ರಾರ್ಥನೆಗಳಿಗೆ ನಮಗೆ ಇನ್ನೂ ಉತ್ತರ ಬಂದಿಲ್ಲ ಎಂಬುದಾಗಿ ಯಾರ್ಯಾರೆಲ್ಲ ಯೋಚಿಸ್ತಾ ಇದ್ದಾರೋ, ಪರಲೋಕ ದೇವರು ಈ ತಿಂಗಳಲ್ಲಿ ಅವರಿಗೆ ಉತ್ತರವನ್ನ ಕೊಡು. ಅನೇಕ ಸಾಕ್ಷಿಗಳನ್ನ ನಾವು ಕೇಳೋದಕ್ಕೆ ನಮಗೆ ಸಹಾಯ ಮಾಡು. ಸ್ತುತಿ ಘನ ಮಹಿಮೆ ನೀನೊಬ್ಬನಿಗೆ ಸಲ್ಲಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಯುತ್ತಿದ್ದೇವೆ ಜೀವವುಳ್ಳ ತಂದೆಯೇ. ಆಮೆನ್ ಆಮೆನ್. ದೇವ್ ನಿಮ್ ಒಬ್ಬೊಬ್ಬನ ಆಶೀರ್ವದಿಸ್ಲಿ ಈ ಡಿಸೆಂಬರ್ ತಿಂಗಳು. ನಿಮಗೆ, ನಿಮ್ಮ ಕುಟುಂಬಕ್ಕೆ, ನೀವು ಮಾಡುವಂತ ಕೆಲಸಗಳಿಗೆ ಒಂದು ಆಶೀರ್ವಾದವಾಗಿ ದೇವರು ನಿಮ್ಮನ್ನ ಬದಲಾಯಿಸ್ಲಿ. ಗಾಡ್ ಬ್ಲೆಸ್ ಯು ಆಲ್. ನಾವು KVM ಮಿಷನರಿ ಸ್ಕೂಲ್ ಎಂಬುದಾಗಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೇವೆ. ನಿಮಗೇನಾದ್ರೂ ಆಸಕ್ತಿ ಇರುವುದಾದ್ರೆ ನಮ್ಮೊಟ್ಟಿಗೆ ಸೇರ್ರಿ. ಈ ಕರ್ನಾಟಕ ರಾಜ್ಯದಲ್ಲಿ ದೇವರ ರಾಜ್ಯವನ್ನ ಕಟ್ಟೋಣ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಆಮೆನ್. Church.